ಮಳೆ ಮಳೆ ಬಂದ್ರೆ ಈ ಸಮಾಜಕ್ಕೆ ದೇಶಕ್ಕೊಳ್ಳೇದಾಗಲ್ವ? ಮಳೆ ಬರಬೇಕು, ಮಳೆ ಬರಬೇಕು ಅಂತ ಪೂಜೆ ಮಾಡ್ತಾ ಇದೀವಿ, ನೀರು ಒಂದ್ಸಲ ಕೊಂಡಾಡ್ತಾ ಇದೀವಿ. ಈ ಮಳೆಗೆ ನಾವು ಎದುರುಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಬಂದಿದ್ದೇನೆ. ನಮಸ್ಕಾರ. ಇವತ್ತು ಸುಬ್ಬಾರೆಡ್ಡಿ ಅವರು 81,000 ಕಿಟ್ಟನ್ನ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ 80,000 50,000 ಹೆಚ್ಚಿಗೆ ಸುಮಾರು ಒಂದು 40 ಜನ ಶಾಸಕರು ಕೊಟ್ಟಿರುವಂತದ್ದು ನನಗೆ ದಾಖಲೆ ಇದೆ. ಇವತ್ತು 81,000 ಕೊಟ್ಟು ಈ ಬಡವರ ಏನೇನು ಕೊಟ್ಟಿದ್ದಾರೆ ಅಂತೇಳಿ ನಾನು ಸಿದ್ದರಾಮಯ್ಯ ಇಬ್ಬರು ಪ್ಯಾಕೆಟ್ಗಳ ತೆಗೆದು ನೋಡುವ ಒಳ್ಳೆ ಅಕ್ಕಿ 20 ಕೆಜಿ ಅಕ್ಕಿ, 50 ರೂಪಾಯಿ, 60, 70 ರೂಪಾಯಿ ಅಕ್ಕಿ, ಎಣ್ಣೆ ಸಾಮಾನು ಎಲ್ಲ ಸೇರಿ ಸುಮಾರು ಒಬ್ಬೊಬ್ಬರು ತಲೆ ಮೇಲೆ ಸುಮಾರು 700-800 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ಬಡವರು ಯಾರು ಹೊಸ್ಕೊಂಡಿರಬಾರ್ದು ಅಂತ ಇಂಥ ಒಬ್ಬ ಧೀಮಂತ ನಾಯಕರಿಗೆ ಶುಭ ಹೇಳಬೇಕು, ಅವ್ರ ಜೊತೆ ಇದ್ದೀವಿ ಅಂತ ಹೇಳಬೇಕು ಅಂತ ಇವೆಲ್ಲ ಸೇರಿ ಇವತ್ತು ಈ ಕೊರೋನಾ ಸಂದರ್ಭದಲ್ಲಿ ಬಹಳ ಜನ ಸಂಕಟಕ್ಕೀಡಾಗಿದ್ದಾರೆ. ಸರ್ಕಾರ ನಿಮ್ಗೆ ಏನ್ ಕೊಡ್ಬೇಕೋ ಕೊಡ್ಲಿಲ್ಲ, ಯಾರು ತರಕಾರಿ ಬೆಳೀತಾ ಇದ್ದ ಅವ್ರಿಗೆ ಯಾರು ಹಣ ಕೊಡ್ಲಿಲ್ಲ, ಟೊಮೆಟೋಕ್ಕೂ ದುಡ್ಡಿಲ್ಲ, ಯಾರು ದುಡ್ಡಿಲ್ಲ, ರೊಟ್ಟಿಯಲ್ಲ ಯಾರು ಯಾರು ಇಲ್ಲ, ಸ್ವತಂತ್ರವೂ ಇಲ್ಲ. ಇವೆಲ್ಲ ಕಾರ್ಯಕರ್ತರು ಮನವರಿಗೆ ಹೋಗಿ ಮನವರಿಗೆ ಹೋಗಿ ಎಲ್ಲರೂ ಕೂಡ ನೆರವಾಗಬೇಕು, ಸ್ವಾತಂತ್ರ್ಯ ಹೇಳಬೇಕು, ಆ ಕೆಲಸ ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲ ಹೋಗಿ ಮನವರಿಗೆ ಮಾಡ್ತಾ ಇದೆ. ಬಿಜೆಪಿ ಅವರು ಒಬ್ಬರು ಅವ್ರ ಮನೆಗೆ ಹೋಗ್ಲಿಲ್ಲ. ಮಂಜೂರ್ ಸಹಾಯ ಮಾಡಲಿಲ್ಲ. ಆದ್ರೆ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಒಳ್ಳೇದಾಗ್ಲಿ. ನಾನು ಬಂದಾಗ ಸುಬ್ಬಾರೆಡ್ಡಿ ಒಳ್ಳೆ ಕಳ್ಳಪುರಿ ಕಳ್ಳಕಾಗಿದ್ದ ಸಿದ್ದರಾಮಯ್ಯ ಊಟ ಒಳ್ಳೆ ಊಟ ಕೊಡ್ತೇನೆ ಅಂತ ಅನ್ಕೊಳ್ತೇನೆ. ಫಸ್ಟ್ ಕಳ್ಳಕಾಯಿ ಊಟ ಕೊಟ್ಟು ಆಮೇಲೆ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡಾಗಿಲ್ಲ. ಏನು ತೊಂದರೆ ಇಲ್ಲ, ಮಳೆ ಆದ್ರೂ ಚಿಂತೆ ಮಾಡಕ್ ಹೋಗ್ಬೇಡಿ. ಇದು ನಮ್ಮ ಹೋರಾಟ, ಜನರ ಮಧ್ಯೆ ನಿಂತ್ಕೊಂಡು ಅವರ ಸಾವಿನ ಬದುಕಿನಲ್ಲಿ ನಾವು ಕೂಡ ಇರಬೇಕು. ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಮತ್ತೆ ನಿಮ್ಮ ಆಡಳಿತ ಕಾಂಗ್ರೆಸ್ ಆಡಳಿತ ಈ ರಾಜ್ಯದ ಎಲ್ಲ ಕಾರ್ಯಕರ್ತರು ಬಡವರು ಸಹಾಯ ಮಾಡಿ ಕಾಂಗ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮನವರೆಗೂ ಹೋಗಿ ದುಡ್ಡು ಕಿಟ್ಕೊಡಿ, ಸಾಧನ ಹೇಳಿ, ಶಕ್ತಿ ತುಂಬಿ ಎಲ್ಲ ಮಾಡಿ ತಗೆಲ್ಲ ಸೇರಿ ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ. ರಾಮಲಿಂಗಾರೆಡ್ಡಿ ಸಿದ್ದರಾಮಯ್ಯ ಸೇರಿ ನಿಂತಿದ್ದಾರೆ. ಪುನಿಯಪ್ಪನವರು ನಮ್ಮ ಸುಬ್ಬಾರೆಡ್ಡಿ ಗುರುಗಳು. ಸುಬ್ಬಾರೆಡ್ಡಿ ಬಂದು ಬಹಳ ಇಂಟರ್ನೆಟ್ ಗೇಮ್ ಕೊಡಬೇಕು ಅಂತ ಹೋಗುತ್ತೆ ಮಾಡಿ ಅವರು ಬಂದಿದ್ದಾರೆ. ನಮ್ಮ ಶಿವಶಂಕರ ರೆಡ್ಡಿ ಬಂದಿದ್ದಾರೆ.